ನಮಸ್ಕಾರ ಸ್ನೇಹಿತರೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಜೈನ್ ಸನ್ಯಾಸಿ ಇದ್ದನು. ಅವನು ಉತ್ತಮ ಬೌದ್ಧ ಸನ್ಯಾಸಿಯಾಗಿದ್ದನು. ಒಂದು ದಿನ ರಾತ್ರಿ ಅವನು ನದಿಯ ದಂಡೆಯ ಮೇಲೆ ನಡೆದುಕೊಂಡು ಹೋಗುತ್ತಿರುವಾಗ ಪಾದದ ಅಡಿಯಲ್ಲಿ ಯಾವುದೋ ವಸ್ತು ಇಸುಕಿದಂತೆ ಆಯಿತು. ಇಸುಕಿದ ಶಬ್ದವನ್ನು ಗ್ರಹಿಸಿ ತಾನು ನದಿಯ ದಂಡೆಯ ಮೇಲೆ ಇರುವುದರಿಂದ ಯಾವುದೋ ಕಪ್ಪೆಯನ್ನೇ ಕೊಂದಿದ್ದೇನೆ ಎಂಬಂತೆ ಅವನಿಗೆ ಭಾಸವಾಯಿತು. ಬೌದ್ಧ ಧರ್ಮದಲ್ಲಿ ಪ್ರಾಣಿ ಹಿಂಸೆ ಮಹಾಪಾಪ. ಹಾಗಾಗಿ ತನ್ನ ತಪ್ಪನ್ನು ನೆನೆದುಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದ. ಅವನು ನಿದ್ರೆಗೆ ಜಾರಿದಾಗ ಅವನ ಕನಸಿನಲ್ಲಿ ಸಾವಿರಾರು ಕಪ್ಪೆಗಳು ಬಂದು ತಮ್ಮ ಬದುಕಿಗೆ ಅವಕಾಶ ನೀಡುವಂತೆ ಕೇಳಿಕೊಳ್ಳುತ್ತಿದ್ದವು. ಬೆಳಗ್ಗೆ ಬೇಗ ಎದ್ದಾಗ ಅವನಿಗೆ ತುಂಬ ಬೇಸರವಾಗಿತ್ತು. ಆದುದರಿಂದ ಅವನು ನದಿಯ ದಂಡೆಗೆ ಸತ್ತಿರುವ ಕಪ್ಪೆಯನ್ನು ನೋಡಲು ಹೋದ. ಆ ಜಾಗಕ್ಕೆ ಹೋದಾಗ ಅಲ್ಲಿ ಅವನು ಒಂದು ಬದನೆಕಾಯಿ ಕೊಳೆತಿರುವುದನ್ನು ನೋಡಿದನು. ಅದನ್ನು ಯಾರೂ ತುಳಿದಿದ್ದರು. ಈಗ ಅವನಿಗೆ ನಿನ್ನೆ ಇಸುಕಿದ ಶಬ್ದ ಈ ಬದನೆಕಾಯಿಯಿಂದ ಬಂದಿದೆ ಎಂದು ಅವನಿಗೆ ತಿಳಿಯಿತು. ಅವನಿಗೆ ರಾತ್ರಿ ಇದ್ದ ಪಶ್ಚಾತ್ತಾಪದ ಭಾವನೆ ಹೊರಟು ಹೋಯಿತು. ಅವನಿಗೆ ಚಿಂತನೆಯ ಶಕ್ತಿಯ ಬಗ್ಗೆ ಅರಿವಾಯಿತು. ನಮ್ಮ ಜೀವನದಲ್ಲಿ ಗಮನಿಸಿದಾಗ ಚಿಂತನೆಯು ಅತ್ಯಂತ ಶಕ್ತಿಯುತ ಎಂಬುದು ಗೊತ್ತಾಗುತ್ತದೆ. ನಿಮ್ಮನ್ನು ನೀವು ಹೇಗೆ ಕಲ್ಪಿಸಿಕೊಳ್ಳುತ್ತೀರೋ ಹಾಗೆ ನಿಮ್ಮ ವ್ಯಕ್ತಿತ್ವ ಆಗುತ್ತದೆ. ನೀವು ನಿಮ್ಮನ್ನು ಒಳ್ಳೆಯವರು ಎಂದು ಭಾವಿಸಿಕೊಂಡರೆ ನೀವು ಒಳ್ಳೆಯವರಾಗಿಯೇ ಇರುತ್ತೀರಿ. ಹಾಗೆ ನಿಮ್ಮನ್ನು ನೀವು ಕೆಟ್ಟವರೆಂದು ಭಾವಿಸಿಕೊಂಡರೆ ನೀವು ಕೆಟ್ಟವರಾಗಿಯೇ ಉಳಿಯುತ್ತೀರಿ. ಒಟ್ಟಿನಲ್ಲಿ ನಿಮ್ಮ ಚಿಂತನೆಯಂತೆ ನೀವು ಇರುತ್ತೀರಿ. ನಮ್ಮ ಚಿಂತನೆಯಿಂದ ನಮ್ಮ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳಬಹುದು. ನಮ್ಮ ಬಳಿ ಈಗ ಏನೇನಿದೆಯೋ ಅದೆಲ್ಲವೂ ನಮ್ಮ ಚಿಂತನೆಯ ಪ್ರತಿಫಲವಾಗಿರುತ್ತದೆ. ನಮ್ಮ ಚಿಂತನೆ ಹೇಗಿರುತ್ತದೆಯೋ ಹಾಗೆ ಪ್ರಪಂಚವೂ ಕಾಣುತ್ತದೆ. ಪ್ರಪಂಚದಲ್ಲಿ ಒಂದಕ್ಕೊಂದು ಕೊಂಡಿ ಬೆಳೆಗಳು ಅಥವಾ ಸಂಬಂಧ ಇದೆ. ಅದರಲ್ಲಿ ನಮ್ಮ ಚಿಂತನೆಗೆ ಮಹತ್ವವಿದೆ. ಉದಾಹರಣೆಗೆ, ಸಮಸ್ಯೆ ಸಣ್ಣದಿದ್ದರೂ ನಾವು ನಮ್ಮ ಅತಿಯಾದ ಚಿಂತನೆಯಿಂದ ಅದನ್ನು ದೊಡ್ಡದಾಗಿ ಮಾಡುತ್ತೇವೆ. ಹಾಗಾಗಿ ಅದನ್ನು ಬಗೆಹರಿಸಲು ಸಮಸ್ಯೆ ಆಗಿರುತ್ತದೆ. ಕೆಲವೊಮ್ಮೆ ದೊಡ್ಡ ಸಮಸ್ಯೆ ಆದರೂ ಅದನ್ನು ನಾವು ಸಣ್ಣದೆಂದು ಭಾವಿಸಿದಾಗ ಎಂಥ ದೊಡ್ಡ ಸಮಸ್ಯೆಯನ್ನು ಸುಲಭವಾಗಿ ನಾವು ಬಗೆಹರಿಸಬಹುದು. ನೀವು ಪ್ರತಿಯೊಂದು ವಿಷಯವನ್ನು ಎಲ್ಲವೂ